ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಗೀತಾ ಚವಾಣ್ ಅಂತ, ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞೆ, ಬಿಜಾಪುರದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಎಲ್ಲದಕ್ಕಿಂತ ಮೊದಲಾಗಿ ನಾನು ಈ ವೇದಿಕೆಗೆ ಧನ್ಯವಾದ ಹೇಳ ಬಯಸ್ತಾ ಇದ್ದೀನಿ, ನನಗಿಲ್ಲಿ ಮಾತಾಡಕ್ ಅವಕಾಶ ಕೊಟ್ಟಿದ್ದಕ್ಕಾಗಿ. ಇವಾಗ ನಮ್ದು ಇದು COVID-19 ಅಂತೂ ನಡೀತಾ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಇದರಲ್ಲಿ ಪ್ರೆಗ್ನೆಂಟ್ ಆದವರಿಗೆ ಅಂದ್ರೆ ಅವರಿಗೆ ಏನ್ ಪ್ರಿಕಾಷನ್ಸ್ ತಗೋಬೇಕು, ಅಂದ್ರೆ ಏನ್ ಜಾಗೃತಿ ವಹಿಸ್ಬೇಕು ಕೋವಿಡ್ ಬರದೇ ಇರೋ ಹಾಗೆ ಅಂತ, ಇದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಎಲ್ಲದಕ್ಕಿಂತ ಮೊದಲಾಗಿ ನಾನು ಹೇಳೋದೇನು ಅಂದ್ರೆ, ಪ್ರೆಗ್ನೆಂಟ್ ಇದ್ದಾರೆ ಅಂದ ತಕ್ಷಣ ಅವರಿಗೆ ಕೋವಿಡ್ ಬಂದೇ ಬರುತ್ತೆ ಅಂತ ಇರಲ್ಲ. ಆದ್ರೆ ಪ್ರೆಗ್ನೆನ್ಸಿಯಲ್ಲಿ ಕೆಲವೊಂದ್ ಕಂಡೀಷನ್ಸ್ ಇರುತ್ತೆ, ಅಂದ್ರೆ ಅವರಿಗೆ ಡಯಾಬಿಟಿಸ್ ಆಗ್ಲಿ, ಹೈ ಬಿ ಪಿ ಆಗ್ಲಿ, ಅಥವಾ ಹಾರ್ಟಿಂದು ತೊಂದರೆ ಇರ್ಬೋದು, ಅಸ್ತಮಾ ಇರ್ಬೋದು, ಬೇರೆ ಏನಾರ ಅವರಿಗೆ ಇಮ್ಯುನೋ ಕಾಂಪ್ರಮೈಸ್ಡ್ ಅಂದ್ರೆ ಅವರಿಗೆ HIV ತರದ ಬೇರೆ ಏನಾರ ಪ್ರಾಬ್ಲಮ್ಸ್ ಇರ್ಬೋದು, ಇಂಥವೆಲ್ಲ ಏನಾರ ಕಂಡೀಷನ್ಸ್ ಇದ್ದಾಗ ಅವರಿಗೆ ಕೋವಿಡ್ ಬರೋ ಚಾನ್ಸಸ್ ಒಂದ್ ಸ್ವಲ್ಪ ಜಾಸ್ತಿ ಆಗಿರುತ್ತೆ. ಅಂದ್ರೆ ರೋಗ ನಿರೋಧಕ ಶಕ್ತಿ ಅವರಲ್ಲಿ ಯಾವಾಗ ಕಡಿಮೆ ಆಗುತ್ತೆ ಅವಾಗ ಕೋವಿಡ್ ಬರೋ ಚಾನ್ಸಸ್ ಒಂದ್ ಸ್ವಲ್ಪ ಅವರಲ್ಲಿ ಜಾಸ್ತಿ ಆಗಿರುತ್ತೆ. ನಾವ್ ಇವಾಗ ಕೋವಿಡಿನ ಬಗ್ಗೆ ಇಷ್ಟೇ ಯಾಕೆ ಜಾಸ್ತಿ ಕಾಳಜಿ ವಹಿಸ್ಬೇಕು ಅಂತಂದ್ರೆ, ಇದ್ ಹೆಂಗ್ ಸ್ಪ್ರೆಡ್ ಆಗ್ತಾ ಇದೆ ಅನ್ನೋದು ನಮ್ಗೆಲ್ಲರಿಗೂ ಗೊತ್ತೇ ಇದೆ. ಒಬ್ರಿಂದ ಒಬ್ರಿಗೆ ಸ್ಪ್ರೆಡ್ ಆಗುತ್ತೆ, ಹತ್ರ ಹೋಗಿ ಮಾತಾಡೋದ್ರಿಂದ ಸ್ಪ್ರೆಡ್ ಆಗುತ್ತೆ, ಗಾಳಿಯಲ್ಲಿ ವೈರಸ್ ಇರುತ್ತೆ ಅನ್ನೋದ್ರ ಬಗ್ಗೆ ನಮಗ್ ಗೊತ್ತೇ ಇದೆ. ಇದು ಅದರ ಸಂಬಂಧ ಅಂತ ನಾವು ಒಂದ್ ಸ್ವಲ್ಪ ಜಾಸ್ತಿ ಕೇರ್ ತಗೋಬೇಕು, ಜಾಸ್ತಿ ಕಾಳಜಿ ಮಾಡ್ಬೇಕು. ಮತ್ತೊಂದ್ ಏನಾಗಿದೆ ಇವಾಗ ಕೋವಿಡ್ ಸಂಬಂಧ, ಇವಾಗ ಏನ್ ಲಾಕ್ಡೌನ್ ಮಾಡಿದ್ದಾರೆ, ಲಾಕ್ಡೌನ್ ಮಾಡಿರೋದಕ್ಕಾಗಿ ಜಾಸ್ತಿ ನಾನು ಇಲ್ಲಿ ಏನ್ ಹೇಳ ಬಯಸ್ತೀನಿ ಅಂತಂದ್ರೆ, ಎಲ್ಲರೂ ಮನೆಯಲ್ಲೇ ಇರ್ತಾರೆ. ಮನೆಯಲ್ಲೇ ಇರೋದ್ರಿಂದ ತಾಯಿಗೆ ಅದ್ರದ್ದು ಒಂದ್ ಸ್ವಲ್ಪ ಮಾನಸಿಕವಾಗಿ ಒತ್ತಡ ಒಂದ್ ಸ್ವಲ್ಪ ಜಾಸ್ತಿ ಆಗ್ಬಿಡುತ್ತೆ. ತಾಯಿ ಯಾವಾಗ ಸ್ಟ್ರೆಸ್ ಅಲ್ಲಿ ಇರ್ತಾರೆ, ಅದ್ರಲ್ಲಿಂದ ಅದು ಮಗು ಒಳಗಡೆ ಅಷ್ಟು ಹೆಲ್ದಿಯಾಗಿ ಅಂದ್ರೆ ಅಷ್ಟು ಆರೋಗ್ಯಕರವಾಗಿ ಬೆಳೆಯಕ್ಕೆ ಒಂದ್ ಸ್ವಲ್ಪ ತೊಂದರೆ ಆಗುತ್ತೆ. ಅದಕ್ಕೆ ಒಂದು ಆರೋಗ್ಯಕರವಾದ ಮಗು ಬೇಕು ಅಂತಂದ್ರೆ ತಾಯಿಗೆ ಸ್ಟ್ರೆಸ್ ಇಲ್ದೆ ಇರೋ ಹಾಗೆ, ಏನು ಬೇರೆ ಟೆನ್ಷನ್ ಇಲ್ದೆ ಇರೋ ಹಾಗೆ ನೋಡ್ಕೊಳ್ಳೋದು ಬಾಕಿ ಎಲ್ಲರದ ಕರ್ತವ್ಯ ಆಗುತ್ತೆ. ಒಂದು ನಾನು ಇಲ್ಲೇನ್ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ಎಲ್ಲಾ ತಾಯಂದ್ರು ಯಾರ ಪ್ರೆಗ್ನೆಂಟ್ ಇದ್ದೀರಿ ಅವರು ಫಸ್ಟ್ ಆಫ್ ಆಲ್ ಮನೆಯಲ್ಲಿ ಇವೆಲ್ಲ ಇವಾಗ ಟಿವಿ ಚಾನೆಲ್ಸ್ ಆಗ್ಲಿ, ನ್ಯೂಸ್ ಆಗ್ಲಿ, ನ್ಯೂಸ್ ಪೇಪರ್ಸ್ ಆಗ್ಲಿ, ಇವೆಲ್ಲ ಜಾಸ್ತಿ ನೋಡಕ್ ಹೋಗ್ಬೇಡಿ. ನಿಮ್ಗೆ ಆದಷ್ಟು ಬೇರೆ ಎಂಟರ್ಟೈನ್ಮೆಂಟ್ ಚಾನೆಲ್ಸ್, ಇಲ್ಲ ದೇವ್ರದ್ ಯಾವ್ದಾದ್ರು ಚಾನೆಲ್ಸ್, ಇಲ್ಲ ಮ್ಯೂಸಿಕ್ ಆಗ್ಲಿ, ಹಾಡ್ಗಳು, ದೇವ್ರ ಹಾಡ್ಗಳು, ಇಂಥವೇನಾರ ಕೇಳಿ ನಿಮ್ಮ ಮನ್ಸಿಗೆ ನೀವು ಶಾಂತಿ ತರಿಸ್ಕೋಬೇಕು. ಮನೆಯಲ್ಲಿ ಎಲ್ಲರೂ ಜೊತೆಗಿದ್ದಾಗ ಎಲ್ಲ ಮನೆಯಲ್ಲಿರೋರು ಎಲ್ಲಾರ ಕಡೆಯಿಂದನೂ ಸಪೋರ್ಟ್ ಬೇಕಾಗುತ್ತೆ. ಅಲ್ಲಿ ಅದ್ರಿಂದ ಏನಾಗುತ್ತೆ ಅಂತ ಅಂದ್ರೆ, ಎಲ್ಲರೂ ಸಪೋರ್ಟ್ ಮಾಡಿದ್ರು ಅಂದ್ರೆ ತಾಯಿಗೆ ಮಾನಸಿಕವಾಗಿ ಅವರು ಯಾವಾಗ ಸ್ವಸ್ಥವಾಗಿರ್ತಾರೋ ಮಗು ಅಷ್ಟೇ ಚೆನ್ನಾಗಿ ಬೆಳೆಯುತ್ತೆ. ತಾಯಿ ಸ್ವಸ್ಥವಾಗಿರ್ಬೇಕು ಅಂತ ಅಂದ್ರೆ ಜಸ್ಟ್ ಬರೀ ಫಿಸಿಕಲಿ ಅಲ್ಲ, ಅವರಿಗೆ ಮಾನಸಿಕವಾಗಿನೂ ನಾವೆಲ್ಲರೂ ಹೆಲ್ಪ್ ಮಾಡ್ಬೇಕಾಗುತ್ತೆ. ಮನೆಯಲ್ಲಿರೋರು ಎಲ್ಲರೂ ಒಂದ್ ಸ್ವಲ್ಪ ಕೆಲಸ ಶೇರ್ ಮಾಡ್ಕೊಳ್ಳೋದೇ ಆಗ್ಲಿ, ಅವ್ರಿಗೆ ಒಂದ್ ಸ್ವಲ್ಪ ರೆಸ್ಟ್ ಕೊಡೋದು, ಅವ್ರಿಗೆ ಏನು ಟೆನ್ಷನ್ ಕೊಡದೆ ಇರೋದು, ಇವೆಲ್ಲ ಮಾಡ್ಬೇಕಾಗುತ್ತೆ. ಇವಾಗ ಕೋವಿಡ್ ಸಂದರ್ಭದಲ್ಲಿ ಏನಾಗುತ್ತೆ, ಅಲ್ಲಿ ಇಲ್ಲಿಂದ ಯಾರ ಕಡೆಯಿಂದ ಕಾಲ್ಸ್ ಬರುತ್ತೆ, ಫೋನ್ ಬರುತ್ತೆ, ಅಲ್ಲಿ ಅವ್ರು ತೀರೋದ್ರು, ಇದಾಯ್ತು ಅವ್ರ ರಿಲೇಟಿವ್ಸ್, ಇವೆಲ್ಲ ನ್ಯೂಸಸ್ ಒಂದ್ ಸ್ವಲ್ಪ ನಾವು ತಾಯಿಗಳಿಗೆ ಹೇಳದೆ ಇರೋದು ಬೆಟರ್. ಇದ್ರಲ್ಲಿಂದ ಅವ್ರ ಮಾನಸಿಕವಾಗಿ ಒಂದ್ ಸ್ವಲ್ಪ ಸಮಾಧಾನದಲ್ಲೇ ಇರ್ತಾರೆ, ಸ್ವಸ್ಥವಾಗಿರ್ತಾರೆ ಅಂತ. ಸೊ ಇವಾಗ ಪ್ರಿವೆಂಟಿವ್ ಸ್ಟೆಪ್ಸ್, ನಾವು ಏನ್ ಜಾಗೃತಿ ವಹಿಸ್ಬೇಕು ಅನ್ನೋದು ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತೇ ಇದೆ. ಒಂದು, ಎಲ್ಲರೂ ಮಾಸ್ಕ್ ಹಾಕೋಬೇಕು, ಎಲ್ಲೂ ಹೊರಗಡೆ ಹೋಗ್ಬಾರ್ದು. ಹೊರಗಡೆ ಹೋಗೋದೇ ಸಂದರ್ಭ ಇತ್ತು ಅಂತ ಅಂದ್ರೆ ಹೊರಗಡೆಯಿಂದ ಬಂದ ತಕ್ಷಣ ಫಸ್ಟಿಗೆ ಕೈ ಕಾಲು ಕ್ಲೀನ್ ಆಗಿ ತೊಳ್ಕೋಬೇಕು, ಎಷ್ಟಾಗುತ್ತೆ ಅಷ್ಟು ಅಂತರ ಕಾಪಾಡಬೇಕು, ಇವೆಲ್ಲ ಸ್ಟೆಪ್ಸ್ ಅಂತೂ ತಗೊಳ್ಳೇಬೇಕಾಗುತ್ತೆ. ಅಕಸ್ಮಾತ್ ಯಾರು ತಾಯಂದ್ರು ಪ್ರೆಗ್ನೆಂಟ್ ಇರೋರು ಕೆಲಸ ಮಾಡೋರಿದ್ರು ಅಂತ ಅಂದ್ರೆ, ಅಂದ್ರೆ ವರ್ಕಿಂಗ್ ವಿಮೆನ್ ಅಂತೀವಿ, ಅವ್ರು ಹಂಗ್ ಕೆಲಸ ಮಾಡೋರಿದ್ರು ಅಂತ ಅಂದ್ರೆ ಆದಷ್ಟು ಮನೆಯಿಂದಾನೇ ಕೆಲಸ ಮಾಡಿದ್ರು ಅಂತ ಅಂದ್ರೆ ತುಂಬಾ ಒಳ್ಳೇದು. ಎಲ್ಲೂ ಹೊರಗಡೆ ಟ್ರಾವೆಲ್ ಅಂತೂ ಮಾಡೋದು ಅವಾಯ್ಡ್ ಮಾಡ್ಲೇಬೇಕು, ಯಾರೇ ಆಗ್ಲಿ ಅವಾಯ್ಡ್ ಮಾಡ್ಬೇಕು. ಆದ್ರೆ ಪ್ರೆಗ್ನೆಂಟ್ ಇರೋರು ಒಂದ್ ಸ್ವಲ್ಪ ಜಾಸ್ತಿನೇ ಕೇರ್ಫುಲ್ ಆಗಿರ್ಬೇಕಾಗುತ್ತೆ, ಎಲ್ಲೂ ಹೊರಗಡೆ ಅವಾಯ್ಡ್ ಮಾಡ್ಲೇಬಾರ್ದು ಯಾವುದೇ ಕಂಡೀಷನ್ ಅಲ್ಲಿ. ಜೊತೆಗೆ ಪ್ರೆಗ್ನೆಂಟ್ ಇದ್ದಾಗ ಎಲ್ಲರೂ ರಿಲೇಟಿವ್ಸ್, ಸಂಬಂಧಿಕರು, ಫ್ರೆಂಡ್ಸ್, ಅಕ್ಕಪಕ್ಕದವರು ಇವರೆಲ್ಲರೂ ಮನೆಗೆ ಬರೋದಾಗ್ಲಿ, ಭೇಟಿ ಆಗೋದಾಗ್ಲಿ ಎಲ್ಲ ಮಾಡೇ ಮಾಡ್ತಾರೆ. ಸೊ ಅದನ್ನ ಈ ಟೈಮಲ್ಲಿ ನಾವು ಅವಾಯ್ಡ್ ಮಾಡ್ಬೇಕಾಗುತ್ತೆ. ಮನೆಗೆ ಯಾರು ಬರ್ದೇ ಇರೋ ಹಾಗೆ ನೋಡ್ಕೋಬೇಕು.
ಪ್ರೆಗ್ನೆಂಟ್ ಇರೋ ತಾಯಂದ್ರೂ ಯಾರೂ ಹೊರಗಡೆ ಹೋಗದೆ ಇರೋ ಹಾಗೆ ನೋಡ್ಕೋಬೇಕಾಗುತ್ತೆ. ಈ ಪ್ರೆಗ್ನೆನ್ಸಿಯಲ್ಲಿ ಕೆಲವೊಂದು ಕಸ್ಟಮ್ಸ್ ಇರುತ್ತೆ, ಲೈಕ್ ಕುಬ್ಸ ಮಾಡಿದ್ರು ಅದು ಇದು ಅಂತ, ಅವೆಲ್ಲ ಒಂದ್ ಸ್ವಲ್ಪ ಅವಾಯ್ಡ್ ಮಾಡಬೇಕು. ಆದಷ್ಟು ಎಷ್ಟಾಗುತ್ತೆ ಮನೆಯಲ್ಲೇನೆ ಇರಬೇಕಾಗುತ್ತೆ. ಇವಾಗ ಮತ್ತೆ ಬೇರೆ ಏನು ನಾವು ಜಾಗೃತಿ ವಹಿಸ್ಬೇಕು ಅಂತಂದ್ರೆ, ಅಕಸ್ಮಾತ್ ಇದು ಫಸ್ಟ್ ಪ್ರೆಗ್ನೆನ್ಸಿ ಇತ್ತು ಅಂದ್ರೆ ಅವರಿಗೆ ತಾಯಂದ್ರಿಗೆ ಒಂದ್ ಸ್ವಲ್ಪ ಈಸಿ ಆಗುತ್ತೆ ಎಲ್ಲ ಒಂದ್ ಸ್ವಲ್ಪ ಪ್ರೊಟೆಕ್ಟಿವ್ ಮೆಷರ್ಸ್ ತಗೊಳಕ್ಕೆ. ಯಾಕಂದ್ರೆ ತಾಯಿ ಒಬ್ಬರೇ ಇರ್ತಾರೆ, ಎಲ್ಲರಿಂದ ದೂರ ಇರ್ಬೋದು, ಹೆಂಗ ಅವಾಯ್ಡ್ ಮಾಡ್ಕೋಬಹುದು ಎಲ್ಲರಿಂದ ದೂರ ಇದ್ದು ಒಬ್ಬರೇ ಇದ್ಕೊಂಡು. ಆದ್ರೆ ಅಕಸ್ಮಾತ್ ಇದು ಸೆಕೆಂಡ್ ಥರ್ಡ್ ಪ್ರೆಗ್ನೆನ್ಸಿ ಇತ್ತು ಅಂತಂದ್ರೆ ಅವರಿಗೆ ಬೇರೆ ಜವಾಬ್ದಾರಿನೂ ಇರುತ್ತೆ. ಲೈಕ್ ಮೊದಲಿನ ಮಕ್ಳಿಗೂ ನೋಡ್ಕೋಬೇಕಾಗುತ್ತೆ. ಮಕ್ಳಿಗೆ ಬೇರೆ ಕಡೆ ಹೋಗದೆ ಇರೋ ಹಾಗೆ ನೋಡ್ಕೊಳ್ಳೋದು ಒಂದ್ ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಅದನ್ನ ಮಾಡ್ಬೇಕಾಗುತ್ತೆ. ಅದೇ ಇಂಪಾರ್ಟೆಂಟ್, ಯಾಕಂದ್ರೆ ಮಕ್ಳಿಂದಾನು ಇನ್ಫೆಕ್ಷನ್ ಬರೋ ಚಾನ್ಸಸ್ ಇರುತ್ತೆ. ಮಕ್ಳು ಬೇರೆ ಕಡೆ ಹೋಗಿ ಅವ್ರಿಗೆ ಇನ್ಫೆಕ್ಟ್ ಆಗಿ ಅವ್ರು ವಾಪಸ್ ಬಂದು ತಾಯಿಗೆ ಮತ್ತೆ ಇನ್ಫೆಕ್ಟ್ ಮಾಡ್ಬೋದು. ಅದಕ್ಕಾಗಿ ನೀವು ಒಂದ್ ಸ್ವಲ್ಪ ಜಾಸ್ತಿ ಕಾಳಜಿ ಮಾಡ್ಬೇಕು. ನಿಮ್ ಮಗುಗೂ ನೀವು ಎಲ್ಲೂ ಕಳಿಸ್ದೇ ಇರೋ ಹಾಗೆ ನೀವು ನೋಡ್ಕೋಬೇಕಾಗುತ್ತೆ. ಮತ್ತೊಂದು, ನೀವು ಹಾಸ್ಪಿಟ್ಲಿಗೆ ಹೋದಾಗ ಆದಷ್ಟು ನಿಮ್ದು ಎಷ್ಟು ಅಪಾಯಿಂಟ್ಮೆಂಟ್ ತಗೊಂಡೇ ಹೋಗೋಕೆ ಟ್ರೈ ಮಾಡಿ. ಅಲ್ಲಿ ಬೇರೆ ಯಾರಿಗೂ ನಿಮ್ ಮಾತಾಡೋದಾಗ್ಲಿ, ಬೇರೆ ಯಾರ ಜೊತೆಗೂ ಕುತ್ಕೊಂಡು ಬೇರೆ ಏನು ಸಂಪರ್ಕ ಇಲ್ಲದೆ ಇರೋ ಹಾಗೆ ದೂರ ಇದ್ಕೊಂಡು ನಿಮ್ದು ಅಷ್ಟೇ, ಏನ್ ನಿಮ್ದೇನ್ ಕೆಲಸ ಇದೆ ಅಷ್ಟೇ ಮಾಡ್ಕೊಂಡು ಬರ್ಬೇಕು. ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ನಿಮ್ದು ಸ್ಕ್ಯಾನಿಂಗ್ ಆಗ್ಲಿ, ನಿಮ್ದು ಬ್ಲಡ್ ಟೆಸ್ಟ್ ಆಗ್ಲಿ ಎಲ್ಲ ಮುಗಿಸ್ಕೊಂಡು ಅಪಾಯಿಂಟ್ಮೆಂಟ್ ತಗೊಂಡ ಮೇಲೆ ಹೋಗಿ ಹಾಸ್ಪಿಟ್ಲಿಗೆ. ಇವೆಲ್ಲ ಮುಗಿಸ್ಕೊಂಡ ಮೇಲೆ ಇಮಿಡಿಯೇಟ್ಲಿ ಫಸ್ಟಿಗೆ ಮನೆಗೆ ಬಂದು ಸೇರ್ಕೋಬೇಕು. ಸೊ ನಾವು ನಾರ್ಮಲಿ ಏನಂತಿದ್ವಿ, ಇಷ್ಟು ದಿನ ಪ್ರೆಗ್ನೆಂಟ್ ಇರೋರಿಗೆ ತಿಂಗಳ ತಿಂಗಳ ಬಂದು ಹಾಸ್ಪಿಟ್ಲಿಗೆ ತೋರಿಸ್ಕೊಳ್ಳಿ, ತಿಂಗಳ ಬಂದು ಡಾಕ್ಟ್ರಿಗೆ ಒಂದ್ಸಲ ಭೇಟಿ ಆಗ್ರಿ ಅಂತ ಅಂತಿದ್ವಿ. ಆದ್ರೆ ಇವಾಗ ಏನಾಗಿದೆ, ಹೊರಗಡೆ ಬರೋದು ಅಷ್ಟು ಸೇಫ್ ಅಲ್ಲ ಅಂತ ಅಂದು ನಾವು ಆದಷ್ಟು ಹೊರಗಡೆ ವಿಸಿಟ್ಸ್ ಕಡಿಮೆ ಮಾಡಬೇಕು ಅಂತಂದು, ವಿಸಿಟ್ಸ್ ಜಸ್ಟ್ ಬರೀ 3 ಇಲ್ಲ ಜಾಸ್ತಿ ಅಂತಂದ್ರೆ 4 ವಿಸಿಟ್ ಅಷ್ಟೇ ಮಾಡಿದೀವಿ. ಫಸ್ಟ್ ವಿಸಿಟ್ ನೀವು ಪ್ರೆಗ್ನೆಂಟ್ ಇದ್ದೀರಿ ಅಂತ ಗೊತ್ತಾದ ತಕ್ಷಣ ಬಂದ್ರೆ ಒಳ್ಳೇದು. ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ, ಅಂದ್ರೆ ಅಟ್ ಲೀಸ್ಟ್ 3 ತಿಂಗಳಲ್ಲಿ ಒಂದ್ಸಲ ಬಂದು ಫಸ್ಟಿಗೆ ಒಂದ್ ಸ್ಕ್ಯಾನ್ ಮಾಡಿಸ್ಕೊಂಡು ಹೋಗ್ಬೇಕು. ಎರಡನೇ ವಿಸಿಟ್ಗೆ ಬಂದಾಗ 5 ತಿಂಗಳಿಗೆ, 4.5-5 ತಿಂಗಳಲ್ಲಿ ಆ ಟೈಮಿಗೆ ಬಂದು ಒಂದು ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಹೋಗ್ಬೇಕು. 3ನೇ ವಿಸಿಟ್ 7 ತಿಂಗಳಲ್ಲಿ, 4ನೇ ವಿಸಿಟ್ ಡ್ಯೂರಿಂಗ್ ಡೆಲಿವರಿ ಟೈಮ್ ಅಲ್ಲಿ ಬರ್ಬೇಕು. ಅವಾಗ ನೀವು ವಿಸಿಟ್ಗೆ ಬರೋಕ್ಕಿಂತ ಮೊದಲು ನಿಮ್ ಡಾಕ್ಟ್ರಿಗೆ ಫೋನ್ ಹಚ್ಚಿ ಯಾವಾಗ ಬರ್ಬೇಕು ಅಂತ ಕೇಳ್ಕೊಂಡು ಅಪಾಯಿಂಟ್ಮೆಂಟ್ ತಗೊಂಡ್ ಬರೋದ್ರಿಂದ ಏನಾಗುತ್ತೆ, ಟೈಮ್ ಅಲ್ಲಿ ತುಂಬಾನೇ ನಿಮ್ ಕಮ್ಮಿ ಯೂಸ್ ಆಗುತ್ತೆ. ನೀವು ಅವಾಗಿಂದ ಅವಾಗೆ ಬಂದು ನಿಮ್ ಅಪಾಯಿಂಟ್ಮೆಂಟ್ ಟೈಮಿಗೆ ಎಷ್ಟೇ ಕರೆಕ್ಟ್ ಆಗಿ ಬಂದು ನಿಮ್ ಕೆಲಸ ಅಷ್ಟೇ ಮುಗಿಸ್ಕೊಂಡು ಇಮಿಡಿಯೇಟ್ಲಿ ಮನೆಗೆ ವಾಪಸ್ ಹೋಗ್ಬಹುದು. ನೀವು ಪ್ರೆಗ್ನೆಂಟ್ ಇದ್ದೀರಿ ಅಂತ ಗೊತ್ತಾದ ತಕ್ಷಣ ನಿಮ್ಗೆ ಎಲ್ಲಿ ನಿಯರ್ ಬೈ ನಿಮ್ ಹತ್ರದಲ್ಲಿ ಯಾವ್ದು ಹೆಲ್ತ್ ಸೆಂಟರ್ ಇದೆ ಅಲ್ಲಿ ಹೋಗಿ ಒಂದ್ಸಲ ತೋರಿಸ್ಕೊಳ್ಳೋದು ಒಳ್ಳೇದು. ಯಾವುದೇ ಕಾರಣಕ್ಕೂ ನೀವು ಕೋವಿಡ್ ಹಾಸ್ಪಿಟಲ್ಸ್ಗೆ ಹೋಗ್ಬಾರ್ದು. ಒಂದು ಇನ್ನೊಂದು, ತಾಯಂದ್ರಿಗೆ ಡೆಲಿವರಿಕ್ಕಿಂತ ನಾವು ಕೌನ್ಸಿಲ್ ಮಾಡ್ಬೇಕಾಗುತ್ತೆ. ಏನು ಅಂತಂದ್ರೆ, ಅಕಸ್ಮಾತ್ ಅವರಿಗೆ ಕೋವಿಡ್ ಬಂತು ಅಂದ್ರೆ ಅವರು 9 ತಿಂಗಳು ಎಲ್ಲಿ ತೋರಿಸಿದಾರಲ್ಲ ಯಾವ ಹಾಸ್ಪಿಟಲ್ ಅಲ್ಲಿ, ಆ ಹಾಸ್ಪಿಟಲ್ ಅಕಸ್ಮಾತ್ ಕೋವಿಡ್ ಹಾಸ್ಪಿಟಲ್ ಇರ್ಲಿಲ್ಲ ಅಂತಂದ್ರೆ ಅವ್ರು ಅಲ್ಲೇ ಡೆಲಿವರಿ ಮಾಡಿಸ್ಕೋಬೇಕು ಅಂತ ಹೇಳದೆ ಕೋವಿಡ್ ಹಾಸ್ಪಿಟಲ್ಗೆ ಹೋಗಿ ಡೆಲಿವರಿ ಮಾಡಿಸ್ಕೋಬೇಕಾಗ್ಬಹುದು. ಸೊ ಎಲ್ಲ ಇದಕ್ಕೆಲ್ಲದಕ್ಕೂ ತಾಯಂದ್ರು ರೆಡಿ ಇರಬೇಕಾಗುತ್ತೆ. ಸೊ ಇವಾಗ ಸಿಂಪ್ಟಮ್ಸ್ ಏನಿರುತ್ತೆ ಕೋವಿಡ್ ಇಂದು, ಅದು ನಾರ್ಮಲ್ ಬೇರೆ ಎಲ್ಲರಿಗೂ ಏನ್ ಸಿಂಪ್ಟಮ್ಸ್ ಬಂದಿರುತ್ತೆ ಅದೇ ಸಿಂಪ್ಟಮ್ಸ್ ಇರುತ್ತೆ. ಪ್ರೆಗ್ನೆನ್ಸಿಯಲ್ಲಿ ಏನ್ ಬೇರೆ ಡಿಫ್ರೆಂಟ್ ಸಿಂಪ್ಟಮ್ಸ್ ಏನ್ ಇರಂಗಿಲ್ಲ. ಕೆಮ್ಮು, ನೆಗಡಿ, ಗಂಟಲು ಹಿಡಿಯೋದು, ಉಸಿರಾಡಕ್ ತ್ರಾಸ ಆಗ್ಬಹುದು, ಅಥವಾ ಬೇರೆ ಏನಾರು ವಾಂತಿ ಬೇದಿ ಇಂಥದ್ದೇನಾರ ತ್ರಾಸ ಆಗ್ಬಹುದು. ಅವಾಗ ಬೇರೆ ಟೆಸ್ಟ್ ಅಂತೂ ಬಾಕಿ ಜನರಲ್ ಪಾಪ್ಯುಲೇಷನ್ ಬೇರೆಯವರಿಗೆ ಏನ್ ಟೆಸ್ಟ್ ಮಾಡ್ತೀವಿ ಅದೇ ಟೆಸ್ಟ್ ಮಾಡ್ತೀವಿ. ಇಲ್ಲಿ ಪ್ರೆಗ್ನೆಂಟ್ ಇದ್ದಾಗ ನಿಮ್ಗೇನಾರು ನೆಗಡಿ ಕೆಮ್ಮು ಬಂತು ಅಂತಂದ್ರೆ ನಾವು ಕೋವಿಡ್ ಟೆಸ್ಟ್ ಮಾಡಿಸ್ತೀವಿ. ನೆಗಡಿ ಕೆಮ್ಮು ಬಂತು ಅಂತಂದ್ರೆ ಈ ಟೈಮ್ ಅಲ್ಲಿ ನೀವು ಟೆಸ್ಟ್ ನೆಗೆಟಿವ್ ಬಂತು ಅಂತಂದ್ರು ಅದು ಕೋವಿಡ್ ಅಂತಾನೆ ನಾವು ಟ್ರೀಟ್ ಮಾಡ್ತೀವಿ. ಕೋವಿಡ್ ಅಂತಾನೆ ಟ್ರೀಟ್ ಮಾಡ್ಬೇಕಿದ್ರೆ ನಿಮ್ಗೆ ಏನು ಪ್ರಾಬ್ಲಮ್ ಇಲ್ಲ, ತುಂಬಾನೇ ಮೈಲ್ಡ್ ಸಿಂಪ್ಟಮ್ಸ್ ಇದೆ ಅಥವಾ ಸಿಂಪ್ಟಮ್ಸೇ ಇಲ್ಲ ಅಂತ ಅಂದ್ರೆ ಮನೆಯಲ್ಲೇ 2 ವಾರ ಇರ್ರಿ ಅಂತ ಅಂದ್ಬಿಟ್ಟು ಹೇಳ್ತೀವಿ. ಆ ಟೈಮಲ್ಲಿ ಅಕಸ್ಮಾತ್ ನಿಮ್ದು ಏನಾರ ಸ್ಕ್ಯಾನ್ ವಿಸಿಟ್ಸ್ ಇತ್ತು ಅಥವಾ ಏನಾರ ಅಪಾಯಿಂಟ್ಮೆಂಟ್ ಇತ್ತು ಅಂತಂದ್ರೆ ಆ ಟೈಮಲ್ಲಿ ಆದಷ್ಟು ನೀವು ಹೊರಗಡೆ ಹೋಗ್ಬೇಡಿ. ಒಂದ್ 2 ವಾರ ನೀವು ಅದನ್ನ ಪೋಸ್ಟ್ಪೋನ್ ಮಾಡ್ಬೇಕಾಗ್ಬಹುದು. ನಿಮ್ಗೆ ತುಂಬಾನೇ ತ್ರಾಸ ಆಗ್ತಾ ಇದೆ ಅಂತ ಅಂದ್ರೆ ಅಷ್ಟೇ ಹಾಸ್ಪಿಟ್ಲಿಗೆ ಹೋಗಿ, ಇಲ್ಲ ಅಂತಂದ್ರೆ ನೀವು ಡಾಕ್ಟ್ರಿಗೆ ಆನ್ಲೈನ್ ಇಲ್ಲ ಫೋನ್ ಮುಖಾಂತರ ಕೇಳ್ಕೊಂಡು ಏನ್ ಮಾಡ್ಬೋದು, ನೆಕ್ಸ್ಟ್ ಟ್ರೀಟ್ಮೆಂಟ್ ಏನ್ ಮಾಡ್ಬೇಕು ಅಂತಂದು ಡಾಕ್ಟ್ರಿಗೆ ಕೇಳ್ಕೊಂಡು ನೀವು ಮೆಡಿಸಿನ್ಸ್ ತಗೊಳಕ್ ಚಾಲೂ ಮಾಡಬಹುದು.
ಅಕಸ್ಮಾತ್ ಇವಾಗ ಅದು ಪ್ರೆಗ್ನೆಂಟ್ ಇರೋರಿಗೆ ಏನು ಬಂದಿಲ್ಲ, ಆದ್ರೆ ಅವ್ರ ಮನೆಯಲ್ಲಿ ಇರೋರಿಗೆ ಬೇರೆಯವ್ರಿಗೆ ಬಂದಿದೆ ಅಂತ ಅಂದ್ರೆ ಅವಾಗ ಏನ್ ಮಾಡ್ಬೇಕಾಗುತ್ತೆ? ನೀವು ತಾಯಿಯಂದ್ರು ಎರಡ್ ವಾರ ಒಂದ್ ಸ್ವಲ್ಪ ಮನೆ ಅವ್ರ ಅವರು ಯಾರ ಸಿಂಪ್ಟಮ್ ಇದೆ ಅಲ್ಲ, ಯಾವ ಪೇಷಂಟ್ ಇದ್ದಾರೆ ಅವ್ರಲಿಂದ ಒಂದ್ ಎರಡ್ ವಾರ ನೀವು ದೂರನೇ ಇರ್ಬೇಕಾಗುತ್ತೆ. ಆ ಟೈಮಲ್ಲೂ ನೀವು ಮನೆ ಬಿಟ್ಟು ನಿಮ್ ಬೇರೆ ಏನಾರ ಹಿಂಗ ಅಪಾಯಿಂಟ್ಮೆಂಟ್ ಇದೆ ಅಂತ ಅಂದ್ಬಿಟ್ಟು ಹಾಸ್ಪಿಟ್ಲಿಗೆ ಹೋಗೋದಾಗ್ಲಿ ಎಲ್ಲೂ ಹೊರಗಡೆ ಹೋಗೋದಾಗ್ಲಿ ಮಾಡಬಾರ್ದು. ಆಮೇಲೆ ಇದು ಪ್ರೆಗ್ನೆನ್ಸಿಯಲ್ಲಿ ಥ್ರೂ ಔಟ್ ನಿಮ್ಗೆ 9 ಮಂತ್ಸ್ ಅಲ್ಲಿ ನೀವು ನಿಮ್ಗೆ ಕೆಮ್ಮು ನೆಗಡಿ ಎಷ್ಟೋ ಸಲ ಬರಬಹುದು, ಒಂದ್ ಎರಡ್ ಸಲ ಬರ್ಬಹುದು, 3 ಸಲ ಬರ್ಬಹುದು. ಪ್ರತಿ ಸಲ ಕೋವಿಡ್ ಟೆಸ್ಟ್ ಮಾಡಿಸ್ಲೇಬೇಕಾಗುತ್ತೆ. ನಾನು 2 ತಿಂಗಳ ಹಿಂದೆ ಮಾಡಿಸಿದ್ದೆ, ನನಗೆ ನೆಗೆಟಿವ್ ಇತ್ತು, ಅದಕ್ಕೆ ಈ ಸಲ ಮಾಡಿಸಲ್ಲ ಅಂತ ಅಂದ್ಬಿಟ್ಟು ಹಂಗೆ ಹೇಳೋವಾಗಿಲ್ಲ. ಸೊ ನೀವು ಪ್ರತಿ ಸಲ ಟೆಸ್ಟ್ ಮಾಡಿಸ್ಲೇಬೇಕು. ಟೆಸ್ಟ್ ಆದ್ಮೇಲೆ ಅದ್ರದ್ದು ಏನಿದೆ, ಹೇಗೆ ಅದನ್ನ ನಾವು ಮುಂದುವರಿತೀವಿ, ಅದ್ರದ್ದು ಟ್ರೀಟ್ಮೆಂಟ್ ಏನ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಡಾಕ್ಟರೇ ನಿಮ್ಗೆ ಹೇಳ್ತಾರೆ. ಸೊ ಇವಾಗ ಪ್ರೆಗ್ನೆನ್ಸಿಯಲ್ಲಿ ನಾವು ನ್ಯೂಟ್ರಿಷನ್ ಬಗ್ಗೆ ತುಂಬಾ ಜಾಸ್ತಿ ಕಾಳಜಿ ವಹಿಸ್ಬೇಕು. ಅಂದ್ರೆ ನಮ್ದು ಏನ್ ಪೋಷಕಾಂಶ ಇರುತ್ತೆ, ನಾವು ಊಟ ಏನ್ ಮಾಡ್ತಾ ಇದೀವಿ, ಇದ್ರ ಬಗ್ಗೆ ನಾವು ಒಂದ್ ಸ್ವಲ್ಪ ಜಾಸ್ತಿ ಕಾಳಜಿ ಮಾಡ್ಬೇಕು. ನಾರ್ಮಲಿ ಕೋವಿಡ್ ಇಲ್ಲದೆ ಇದ್ದಾಗೂ ನಾವು ಹೇಳ್ತೀವಿ ಎಲ್ಲಾ ತಾಯಂದ್ರಿಗೆ ಚೆನ್ನಾಗಿ ಊಟ ಮಾಡ್ಬೇಕು, ರೋಗ ನಿರೋಧಕ ಶಕ್ತಿ ಪ್ರೆಗ್ನೆನ್ಸಿಯಲ್ಲಿ ಒಂದ್ ಸ್ವಲ್ಪ ಕಡಿಮೆ ಆಗಿರುತ್ತೆ, ಅದಕ್ಕಂತಂದು ನೀವು ಒಂದ್ ಸ್ವಲ್ಪ ಊಟದ ಕಡೆ ಒಂದ್ ಸ್ವಲ್ಪ ಜಾಸ್ತಿ ಗಮನ ಕೊಡಿ ಅಂತ ಹೇಳ್ತೀವಿ. ಇವಾಗ ಕೋವಿಡ್ ಟೈಮ್ ಅಲ್ಲಿ ಒಂದ್ ಸ್ವಲ್ಪ ಅದ್ರ ಬಗ್ಗೆ ಜಾಸ್ತಿ ಲಕ್ಷ್ಯ ಕೊಡ್ಬೇಕಾಗುತ್ತೆ, ಯಾಕಂದ್ರೆ ಕೋವಿಡ್ ಅಲ್ಲಿ ರೋಗ ನಿರೋಧಕ ಶಕ್ತಿ ಕಮ್ಮಿ ಆದವರಿಗೆ ಬೇಗ ಇನ್ಫೆಕ್ಟ್ ಆಗುತ್ತೆ ಅಂತ ನಮ್ಗೆಲ್ಲರಿಗೂ ಗೊತ್ತೇ ಇದೆ. ಅದಕ್ಕೆ ಒಂದ್ ಸ್ವಲ್ಪ ಊಟದ ಕಡೆ ಒಂದ್ ಸ್ವಲ್ಪ ಜಾಸ್ತಿ ಲಕ್ಷ್ಯ ಕೊಡ್ಬೇಕು. ಹಣ್ಣು ಇವು ಹಸಿ ತರಕಾರಿಗಳು ಇವೆಲ್ಲ ಒಂದ್ ಸ್ವಲ್ಪ ಜಾಸ್ತಿ ತಗೋಬೇಕು. ನಿಮ್ಮ ಮೈಯಲ್ಲಿ ರಕ್ತದ ಅಂಶ ಆಗ್ಲಿ, ಇವೆಲ್ಲ ಕ್ಯಾಲ್ಸಿಯಂ ಅಂಶ ಇವೇನು ಕಡಿಮೆ ಆಗದೆ ಇರೋ ಹಾಗೆ ನೋಡ್ಕೋಬೇಕಾಗುತ್ತೆ. ಅವಾಗ ನೀವು ನಿಮ್ ಡಾಕ್ಟರ್ ಇವೆಲ್ಲ ಮಲ್ಟಿವಿಟಮಿನ್ಸ್ ಏನ್ ಕೊಟ್ಟಿರ್ತಾರೆ, ಐರನ್, ಕ್ಯಾಲ್ಸಿಯಂ ಮಾತ್ರೆಗಳು, ಇದನ್ನ ಯಾವುದೇ ಕಾರಣಕ್ಕೂ ನೀವು ಸ್ಟಾಪ್ ಮಾಡಬಾರ್ದು, ಕಂಟಿನ್ಯೂ ತಗೊಳ್ಳೇಬೇಕಾಗುತ್ತೆ. ಮತ್ತೊಂದು ಇವಾಗ ಇಂಪಾರ್ಟೆಂಟ್ ಎಲ್ಲರಿಗೂ ಕೇಳೋದ್ ಡೌಟ್ ಇರೋದು ಅಂತ ಅಂದ್ರೆ ವ್ಯಾಕ್ಸಿನೇಷನ್ ಬಗ್ಗೆ. ವ್ಯಾಕ್ಸಿನೇಷನ್ ಪ್ರೆಗ್ನೆನ್ಸಿಯಲ್ಲಿ ಇನ್ನ ಕೊಡಬೇಕು ಅಂತ ಅಂದು ಗೌರ್ಮೆಂಟ್ ಕಡೆಯಿಂದ ಅಪ್ರೂವಲ್ ಬಂದಿಲ್ಲ. ಸೊ ಪ್ರೆಗ್ನೆನ್ಸಿಯಲ್ಲಿ ವ್ಯಾಕ್ಸಿನೇಷನ್ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ಕೆಲವೊಮ್ಮೆ ಏನಾಗಿರುತ್ತೆ ಅಂದ್ರೆ ಆಕ್ಸಿಡೆಂಟ್ಲಿ ನೀವು ವ್ಯಾಕ್ಸಿನೇಷನ್ ತಗೊಂಡಿದ್ದೀರಾ, ಆಮೇಲೆ ನೀವು ಪ್ರೆಗ್ನೆಂಟ್ ಆಗ್ಬಿಟ್ಟಿದ್ದೀರಿ ಅಂತ ಅಂದ್ರೆ ಆ ಟೈಮಲ್ಲಿ ನೀವೇನ ಅಬಾರ್ಷನ್ ಮಾಡಿಸೋದಾಗ್ಲಿ ಅಥವಾ ನನ್ ಮಗುಗೆ ಏನಾಗ್ಬಿಡುತ್ತೋ, ನನ್ ಮಗುಗ್ ಬಂದ್ಬಿಡುತ್ತೇನೋ ಅಂತಂದ್ಬಿಟ್ಟು ಭಯ ಪಡೋದಾಗ್ಲಿ ಅದೇನು ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅದು ಏನು ಹಂತಪರಿ ಅಂತದೇನು ಪ್ರಾಬ್ಲಮ್ಸ್ ಆಗಿಲ್ಲ, ನಾವು ನೋಡಿಲ್ಲ ಆ ತರದೇನು ಪ್ರಾಬ್ಲಮ್ಸ್. ಮತ್ತೊಂದ್ ಕ್ವೆಶನ್, ನಾವು ಮೆಜಾರಿಟಿ ನಮಗ್ ಬಹಳ ಜನ ಫೋನ್ ಮಾಡ್ಬಿಟ್ಟು ಕೇಳೋದೇನು ಅಂತ ಅಂದ್ರೆ ಪೀರಿಯಡ್ಸ್ ಟೈಮ್ ಅಲ್ಲಿ ಅಂದ್ರೆ ತಿಂಗಳದ ಪಾಳಿ ಟೈಮ್ ಅಲ್ಲಿ ಅವರಿಗೆ ವ್ಯಾಕ್ಸಿನೇಷನ್ ತಗೋಬಹುದಾ ಅಂತ. ಯಾಕಂದ್ರೆ ತುಂಬಾ ಸಲ ನಾವು ವಾಟ್ಸ್ಆಪ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ನೋಡ್ತಾ ಇದೀವಿ ಆ ಪೀರಿಯಡ್ಸ್ ಟೈಮ್ ಅಲ್ಲಿ ವ್ಯಾಕ್ಸಿನೇಷನ್ ತಗೋಬಾರ್ದು ಅಂತ ಅಂದ್ಬಿಟ್ಟು ಸುಮ್ನೆ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದಾರೆ. ಸೊ ಇದ್ರ ಬಗ್ಗೆ ನೀವೇನು ಕಾಳಜಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಯಾವ ಟೈಮ್ ಅಲ್ಲೂ ಪ್ರೆಗ್ನೆಂಟ್ ಇಲ್ಲ ಅಂತ ಅಂದ್ರೆ ವ್ಯಾಕ್ಸಿನೇಷನ್ ತಗೋಬಹುದು, ಏನು ಪ್ರಾಬ್ಲಮ್ ಇಲ್ಲ. ಸೊ ಇವಾಗ ಡೆಲಿವರಿ ಟೈಮ್ ಅಲ್ಲಿ ನೀವು ಅಕಸ್ಮಾತ್ ನಿಮ್ಗೇನು ಆಗಿಲ್ಲ, ಕೋವಿಡ್ ಇಲ್ಲ ಅಂತ ಅಂದ್ರೆ ನಾನ್ ಕೋವಿಡ್ ಹಾಸ್ಪಿಟ್ಲಿಗೆ ಹೋಗಿ ಸೇಫ್ ಆಗಿ ಡೆಲಿವರಿ ಮಾಡಿಸ್ಕೋಬಹುದು, ಅದ್ರಲ್ಲಿ ಏನು ತೊಂದರೆ ಇಲ್ಲ. ಆದ್ರೆ ರಿಸ್ಕ್ಸ್ ನಿಮ್ ತಲೆಯಲ್ಲಿ ಇಟ್ಕೋಬೇಕು. ಒಂದು, ಹಾಸ್ಪಿಟ್ಲಿಗೆ ಹೋದ್ಮೇಲೆ ಹೊರಗಡೆಯಿಂದ ನಿಮ್ಗೆ ಬೇರೆಯವ್ರ ಎಕ್ಸ್ಪೋಜರ್ಲಿಂದ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ, ಅದಕ್ಕೆ ಒಂದ್ ಸ್ವಲ್ಪ ನೀವು ಜಾಸ್ತಿ ಕಾಳಜಿಯಿಂದ ಇರಬೇಕು. ಎರಡನೇದ್ದು, ನಿಮ್ ಜೊತೆಗೆ ಯಾರು ಹೋಗಿರ್ತಾರೆ ನೀವು ಒಂದ್ ಸ್ವಲ್ಪ ಮೊದ್ಲಿನಂಗೆ, ನಾವು ನಮ್ ಹಾಸ್ಪಿಟಲ್ ಅಲ್ಲಿ ನಾವು ನೋಡಿರ್ತೀವಿ ಡೆಲಿವರಿ ಅಂತ ಅಂದ ತಕ್ಷಣ ಒಂದ್ 8 ಜನ ಜೊತೆಗೆ ಬಂದಿರ್ತಾರೆ, ಸ್ಪೆಷಲಿ ವಯಸ್ಸಾದವರು, ಅಜ್ಜಿಗಳು, ಇವರೆಲ್ಲರೂ ಜೊತೆಗೆ ಬಂದಿರ್ತಾರೆ. ಇವ್ರಿಗೆಲ್ಲರಿಗೂ ಕರ್ಕೊಂಬರೋದು ಅವಾಯ್ಡ್ ಮಾಡ್ರಿ. ಆಮೇಲೆ ಎರಡನೇದ್ದು, ಮೂರನೇ ಪ್ರೆಗ್ನೆನ್ಸಿ ಇತ್ತು ಅಂತಂದ್ರೆ ಸಣ್ಣ ಸಣ್ಣ ಮಕ್ಳಿಗೂ ಕರ್ಕೊಂಬಂದಿರ್ತಾರೆ, ಅವರಿಗೆಲ್ಲಾನು ಕರ್ಕೊಂಬರೋದು ಅವಾಯ್ಡ್ ಮಾಡ್ರಿ. ಆದಷ್ಟು ಒಬ್ರು ಇಲ್ಲ ಜಾಸ್ತಿ ಅಂದ್ರೆ 2 ಜನ ಅಟೆಂಡರ್ಸ್ ಅಷ್ಟೇ, ಒಂದ್ ಮೇಲ್ ಅಟೆಂಡರ್ ಆಗ್ಲಿ, ಒಂದ್ ಫಿಮೇಲ್ ಅಟೆಂಡರ್ ಅಷ್ಟೇ ಕರ್ಕೊಂಬರೋದು ಬೆಟರ್. ಅದನ್ನು ಯಾರು ಗಟ್ಟಿ ಇರ್ತಾರೆ, ಯಾರಿಗೆ ಏನು ತೊಂದರೆ ಇರಂಗಿಲ್ಲ, ಅವರು ಯಾರು ತಾಯಿಗೆ ಆರೈಕೆ ಮಾಡುವಂತವ್ರು ಇರ್ತಾರೆ ಅಂತವ್ರಿಗೆ ಅಷ್ಟೇ ಒಬ್ರಿಗೆ ಕರ್ಕೊಂಬರ್ಬೇಕು. ಅವ್ರು ಥ್ರೂ ಔಟ್ ಅವ್ರ ಜೊತೆ ಪ್ರೆಗ್ನೆನ್ಸಿಯಲ್ಲಿ ಅವ್ರ ಜೊತೆಗೇನೆ ಇರ್ಬೇಕು, ಡೆಲಿವರಿ ಆಗೋದ್ರಿಂದ ಹಿಡಿದು ಡಿಸ್ಚಾರ್ಜ್ ಆಗೋತನ ಅವ್ರ ಜೊತೆ. ಕೋವಿಡ್ ಬಂದ ತಕ್ಷಣ ಅವರಿಗೆ ಡೆಲಿವರಿ ಮೋಡ್ ಅಲ್ಲಿ ಅಂದ್ರೆ ಸಿಸೇರಿಯನ್ ಅಥವಾ ನಾರ್ಮಲ್ ಅಂತ ಒಂದು ಅದ್ರಲ್ಲಿ ಏನು ವ್ಯತ್ಯಾಸ ಆಗಲ್ಲ. ಕೋವಿಡ್ ಇಂದ ಅವ್ರಿಗೆ ಏನು ಪ್ರಾಬ್ಲಮ್ ಇಲ್ಲ, ನಾರ್ಮಲ್ ಇದಾರೆ, ಸಿಂಪ್ಟಮ್ಸ್ ಏನೂ ಇಲ್ಲ ಅಥವಾ ತುಂಬಾನೇ ಮೈಲ್ಡ್ ಸಿಂಪ್ಟಮ್ಸ್ ಇದೆ ಅಂತಂದ್ರೆ ನಾವು ನಾರ್ಮಲ್ ಡೆಲಿವರಿಗೆ ಡೆಫಿನೆಟ್ಲಿ ಟ್ರೈ ಮಾಡೇ ಮಾಡ್ತೀವಿ.
ಇಲ್ಲ ಅವರಿಗೆ ಅದೊಂದು ತುಂಬಾನೇ ತೊಂದರೆ ಇದೆ, ಅವರಿಗೆ ಉಸಿರಾಡಕ್ ತ್ರಾಸ ಆಗ್ತಾ ಇದೆ, ಅಥವಾ ಮಗುಗೇನೋ ತುಂಬಾನೇ ತೊಂದರೆ ಆಗ್ತಾ ಇದೆ ಒಳಗಡೆ, ಅಥವಾ ಬೇರೆ ಏನಾರು ಇದು ಆಬ್ಸ್ಟೆಟಿಕ್ ಬೇರೆ ಏನಾರು ಪ್ರಾಬ್ಲಮ್ಸ್ ಇದೆ ಅಂತ ಅಂದ್ರೆ, ಅಷ್ಟೇ ಆ ಟೈಮಲ್ಲಿ ನಾವು ಸಿಜೇರಿಯನ್ ಬಗ್ಗೆ ನಾವು ಹೇಳಬಹುದು. ಆ ಟೈಮಲ್ಲಿ ಸಿಜೇರಿಯನ್ ಬಗ್ಗೆ ಹೇಳಿದಾಗ ನಾನ್ ಇಲ್ಲೇನ್ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ಒಂದ್ ಸ್ವಲ್ಪ ನೀವು ಬೇಗ ಕೋಆಪರೇಟ್ ಮಾಡ್ಬೇಕು ಡಾಕ್ಟ್ರಿಗೆ. ಇಲ್ಲ ನಾವು ನಾರ್ಮಲ್ಲೇ ಆಗ್ಬೇಕು ಅಂತ ವೇಟ್ ಮಾಡ್ಕೊಂತ ಕೂಡಬಾರ್ದು. ಯಾಕಂದ್ರೆ ಇಲ್ಲಿ ಕೋವಿಡ್ ಇಂದ ಕಾಂಪ್ಲಿಕೇಶನ್ಸ್ ಯಾವಾಗೂ ಆಗಬಹುದು. ಸೊ ನೀವು ಅಲ್ಲಿ ಜಾಸ್ತಿ ಟೈಮ್ ವೇಸ್ಟ್ ಮಾಡಬಾರ್ದು ಅಂತ ಹೇಳ್ತಿದ್ದೀನಿ. ಸೊ ಡೆಲಿವರಿ ಆದ್ಮೇಲೆ ನೀವು ನಾರ್ಮಲ್ ಇದ್ರಿ, ಏನು ಪ್ರಾಬ್ಲಮ್ ಆಗಿಲ್ಲ, ಇನ್ಫೆಕ್ಷನ್ ಆಗಿಲ್ಲ ಅಂತ ಅಂದ್ರೆ ಆದಷ್ಟು ಬೇಗ ನಿಮಗೆ ಮನೆಗೆ ಕಳಿಸ್ಕೊಡ್ತಾರೆ. ಇಲ್ಲ ನಿಮಗೆ ಇನ್ಫೆಕ್ಟ್ ಆಗಿದ್ದೀರಿ ಅಂತ ಅಂದ್ರೆ, ಅವಾಗ ನಿಮ್ ಡೆಲಿವರಿ ಆದ್ಮೇಲೆ ನಿಮ್ ಜೊತೆಗೆ ಒಂದ್ ಅಟೆಂಡರ್ ಇರಕ್ ನಾವು ಅಲೌ ಮಾಡ್ತೀವಿ. ನಿಮ್ ಮಗುನು ನಿಮ್ ಜೊತೆ ಇರ್ಬೋದೋ ಇಲ್ಲೋ, ಹಾಲ್ ಕುಡಿಸ್ಬೋದೋ ಇಲ್ಲೋ, ಈ ಕ್ವಶನ್ಸ್ ಒಂದ್ ಸ್ವಲ್ಪ ಜಾಸ್ತಿ ಇದೆ. ಇದ್ರ ಬಗ್ಗೆ ನೀವೇನು ಭಯ ಪಡೋ ಅವಶ್ಯಕತೆ ಇಲ್ಲ. ಮಗುಗೆ ನೀವು ಹಾಲ್ ಕುಡಿಸೋದ್ರಿಂದ ಮಗು ಕೋವಿಡ್ ಬರಲ್ಲ. ನಿಮ್ ಜೊತೆಗಿರೋದ್ರಿಂದ ನಿಮ್ಗೆ ಅಗದಿ ಹಿಂಗೆ ಹತ್ರದಲ್ಲಿ ತಗೊಂಡು ಸಂಪರ್ಕದಲ್ಲಿ ಬರೋದ್ರಿಂದ ಬರಬಹುದು ಚಾನ್ಸಸ್. ಅದಕ್ಕೆ ನೀವು ಜಾಸ್ತಿ ಏನ್ ಕಾಳಜಿ ಮಾಡ್ಬೇಕು ಅಂತ ಅಂದ್ರೆ, ಮಾಸ್ಕ್ ಹಾಕೋದಾಗ್ಲಿ, ಒಂದು ಪ್ರಾಪರ್ ಕಿಟ್ ಯೂಸ್ ಮಾಡೋದಾಗ್ಲಿ, ಗ್ಲೌಸ್ ಹಾಕೋದು, ಮಗುಗೆ ಹಾಲು ಕುಡಿಸೋಕ್ಕಿಂತ ಮೊದಲು ಮಲೆ ಕ್ಲೀನ್ ಆಗಿ ಒರೆಸ್ಕೊಳ್ಳೋದು, ತೊಳ್ಕೊಳ್ಳೋದು, ಇವೆಲ್ಲ ಕ್ಲೀನ್ ಆಗಿ ಮಾಡಿದ್ರಿ ಅಂತ ಅಂದ್ರೆ, ಆಮೇಲೆ ಇಮಿಡಿಯೇಟ್ಲಿ ಮಗುಗೆ ಹಾಲು ಕುಡಿಸಿದ ತಕ್ಷಣ ಆಮೇಲೆ ನಿಮ್ ಅಟೆಂಡರ್ ನಿಮ್ ಜೊತೆ ಯಾರಿದ್ದಾರೆ ಅವ್ರಿಗೆ ನೀವು ಕೊಟ್ಬಿಟ್ರಿ ಅಂತ ಅಂದ್ರೆ, ಮಗುಗೆ ಆದಷ್ಟು ನಿಮ್ಮಿಂದ ಎಕ್ಸ್ಪೋಜರ್ ಕಡಿಮೆ ಇತ್ತು ಅಂತ ಅಂದ್ರೆ ಮಗು ಇನ್ಫೆಕ್ಟ್ ಆಗೋ ಚಾನ್ಸಸ್ ತುಂಬಾನೇ ಕಡಿಮೆ. ನಿಮ್ಗೆ ಬೇರೆ ರೂಮ್ ಇತ್ತು ಅಂತ ಅಂದ್ರೆ ಮಗುಗೆ ಇಟ್ಕೊಳಕ್ಕೆ ತುಂಬಾನೇ ಒಳ್ಳೇದು. ಇಲ್ಲ ಸೇಮ್ ರೂಮ್ ಅಲ್ಲೇನೆ ನೀವು ಇದೀರಿ ಅಂತ ಅಂದ್ರೆ, ಆ ರೂಮ್ ಅಲ್ಲಿ ಅಟ್ ಲೀಸ್ಟ್ ಒಂದು ಕರ್ಟನ್ ಅರ ಹಾಕ್ಬಹುದು. ಆಮೇಲೆ ಮಗು ಮತ್ತೆ ತಾಯಿಗೆ ನಡುವೆ ಅಟ್ ಲೀಸ್ಟ್ ಒಂದು 6 feet ಇಂದ ಅಂತರ ಇತ್ತು ಅಂತ ಅಂದ್ರೆ ತುಂಬಾ ಬೆಟರ್. ಯಾರು ಒಂದು ಹೆಲ್ದಿ ನಿಮ್ ಜೊತೆ ಯಾರು ಯಾರು ಇರ್ತಾರೆ ತಾಯಿ ಕಾಳಜಿ ಮಾಡಕ್ಕೆ, ಅವರು ಮಗುಗೆ ನೋಡ್ಕೋತಾ ಇದಾರೆ ಅಂತ ಅಂದ್ರೆ, ತಾಯಿ ಮತ್ತೊಂದ್ ಕೆಲಸ ಏನ್ ಮಾಡ್ಬೋದು ಅಂತ ಅಂದ್ರೆ, ಹಾಲು ಹಿಂಡಿ ಮಗು ಕುಡಿಸ್ಬಹುದು. ಅದು ಬೆಸ್ಟ್ ಇರುತ್ತೆ. ಮಗುಗೆ ಮತ್ತೆ ತಾಯಿ ಕಾಂಟ್ಯಾಕ್ಟೇ ಇರಲ್ಲ. ಹಾಲ್ ಹೆಂಗ್ ಬಂದಂಗೆ ಹಾಲು ಹಿಂಡಿ ಹಿಂಡಿ ಕೊಡ್ತಾ ಇದ್ದಂಗೆ ಅವರು ಯಾರ ಅಟೆಂಡರ್ಸ್ ಇರ್ತಾರಲ್ಲ ಅವ್ರ ಮಗುಗೆ ಹಾಲು ಕುಡಿಸ್ಕೊಂತ ಇರ್ಬೋದು. ಅದು ಅದ್ರಿಂದ ತಾಯಿಗೆ ಮಗುಗೆ ಸಂಪರ್ಕನೆ ಬರಲ್ಲ. ಸೊ ದಟ್ ವುಡ್ ಬಿ ದ ಬೆಸ್ಟ್. ಡೆಲಿವರಿ ಆದ್ಮೇಲೆ ಆದ್ಮೇಲೂ ನಾವು ಕೆಲವೊಂದು ಮಲ್ಟಿವಿಟಮಿನ್ಸ್ ಆಗ್ಲಿ ಇವೆಲ್ಲ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗಕ್ಕೆ ಅಂತಂದು ಬೇರೆ ಐರನ್ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ಎಲ್ಲ ಸ್ಟಾರ್ಟ್ ಮಾಡಿರ್ತೀವಿ, ಅದನ್ನ ಸ್ಟಾಪ್ ಮಾಡಬಾರ್ದು. ಅದನ್ನ ಕಂಟಿನ್ಯೂಸ್ಲಿ ತಗೋತಾನೆ ಇರಬೇಕು. ಮಗು ನನ್ನಿಂದ ದೂರ ಇದೆ ಅಂತ ಅಂದು ತಾಯಿಗೆ ಟೆನ್ಷನ್ ಆಗೋದಾಗ್ಲಿ, ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಅಂತೀವಿ ಅಂದ್ರೆ ಡೆಲಿವರಿ ಆದ್ಮೇಲೆ ತಾಯಿಗೆ ಮಾನಸಿಕವಾಗಿ ಒಂದು ತುಂಬಾ ಅಸ್ವಸ್ಥೆ ಆಗೋದು, ಹಿಂಗ್ ಟೆನ್ಷನ್ ಅಲ್ಲಿ ಇರೋದು, ಹಂಗೆಲ್ಲ ಆಗೋ ಚಾನ್ಸಸ್ ಇರುತ್ತೆ. ಅವಾಗ ಅದು ತಾಯಿ ಜೊತೆಗೆ ಯಾರಿರ್ತಾರೆ ಅವರು ಆಗ್ಲಿ, ಅವ್ರ ಫ್ಯಾಮಿಲಿ ಮೆಂಬರ್ಸ್, ಡಾಕ್ಟರ್ಸ್, ಇವರೆಲ್ಲರೂ ತಾಯಿಗೆ ಕೌನ್ಸಿಲ್ ಮಾಡ್ಬೇಕು ಕರೆಕ್ಟ್ ಆಗಿ, ಏನು ಪ್ರಾಬ್ಲಮ್ ಇರಲ್ಲ ಅಂತ ಅಂದು. ಎರಡ್ ವಾರ ಆದ್ಮೇಲೆ ಮಗುಗೆ ಮತ್ತೆ ತಾಯಿ ಕೊಟ್ಟೆ ಕೊಡ್ತೀವಿ. ಸೊ ಅದರಿಂದ ಏನು ಪ್ರಾಬ್ಲಮ್ ಆಗಲ್ಲ ಅಂತ ಅಂದು ತಾಯಿಗೆ ಹೆಲ್ದಿಯಾಗಿಡಕ್ಕೆ ನಾವು ಎಷ್ಟಾಗುತ್ತೆ ಅಷ್ಟು ಪ್ರಯತ್ನ ಮಾಡ್ಬೇಕಾಗುತ್ತೆ. ಇವಾಗ ಪ್ರೆಗ್ನೆಂಟ್ ಇದ್ದಾರೆ, ಆಮೇಲೆ ಅವರಿಗೆ ಕೋವಿಡ್ ಇಷ್ಟೆಲ್ಲ ಪ್ರಿಕಾಷನ್ಸ್ ತಗೊಂಡ ಮೇಲೂ ಕೋವಿಡ್ ಬಂದಿದೆ ಅಂತ ಅಂದ್ರೆ, ಮಗುಗೆ ಕೋವಿಡ್ ಬರಬಹುದಾ ಅನ್ನೋ ಪ್ರಶ್ನೆಗೆ ನಮ್ಮ ಹತ್ರ ಇರೋ ಡಾಟಾ ಪ್ರಕಾರ ನೋಡಿದ್ರೆ ತುಂಬಾನೇ ಕಡಿಮೆ ಚಾನ್ಸಸ್, ಅಂದ್ರೆ 1-4% ಚಾನ್ಸಸ್ ಅಷ್ಟೇ ಇದೆ. ವರ್ಟಿಕಲ್ ಟ್ರಾನ್ಸ್ಮಿಷನ್ ಅಂತೀವಿ, ಪ್ರೆಗ್ನೆಂಟ್ ಇರೋ ತಾಯಿಯಿಂದ ಒಳಗಡೆ ಇರೋ ಮಗುಗೆ ಟ್ರಾನ್ಸ್ಮಿಟ್ ಆಗೋ ಚಾನ್ಸಸ್ ತುಂಬಾನೇ ಕಡಿಮೆ, ಹಾರ್ಡ್ಲಿ 1-4% ಚಾನ್ಸಸ್ ಅಷ್ಟೇ ಇರುತ್ತೆ. ಬೇರೆ ಕೋವಿಡ್ ಆಗೋದ್ರಿಂದ ಅವ್ರಿಗೇನಾರು ಅಬಾರ್ಷನ್ ಆಗೋದು ಆಗ್ಲಿ, ಅಥವಾ ಒಳಗಡೆ ಮಗುಗೆ ಬೇರೆ ಏನಾರು ತೊಂದ್ರೆ, ಕೈ ಕಾಲು ಕಣ್ಣು ಹಾರ್ಟ್ ಕಿಡ್ನಿ ಇದ್ರಲ್ಲಿ ಏನಾರ ತೊಂದರೆ ಇರೋದು, ಆ ತರದಂತೂ ಯಾವ್ದು ಡಾಟಾ ಇವಾಗ ತನ ಇಲ್ಲ. ಸೊ ಇನ್ ಕೇಸ್ ಅಕಸ್ಮಾತ್ ನೀವು ಪ್ರೆಗ್ನೆಂಟ್ ಇದ್ದೀರಿ, ನಿಮಗೆ ಕೋವಿಡ್ ಬಂದಿದೆ ಅಂತ ಅಂದ್ರೆ, ನೀವು ಹೋಗಿ ಅಬಾರ್ಷನ್ ಮಾಡಿಸ್ಕೊಳ್ಳೋದು ಇವೆಲ್ಲ ಏನು ಅವಶ್ಯಕತೆ ಇಲ್ಲ, ನೀವು ಇದ್ರ ಬಗ್ಗೆ ಏನ್ ಭಯ ಪಡೋ ಅವಶ್ಯಕತೆ ಇಲ್ಲ. ಡೆಲಿವರಿ ಆದ್ಮೇಲೆ ನಿಮಗೆ ಡಿಸ್ಚಾರ್ಜ್ ಮಾಡ್ಬೇಕಿದ್ರೆ ಏನು ಪ್ರಾಬ್ಲಮ್ ಇಲ್ಲ, ನಿಮಗೇನು ಸಿಂಪ್ಟಮ್ಸ್ ಇಲ್ಲ ಅಂತ ಅಂದ್ರೆ ನಿಮಗೆ ಮನೆಗೆ ಕಳಿಸ್ಕೊಡ್ತಾರೆ. ನೀವು ಮನೆಗೆ ಹೋದ್ಮೇಲೆ ನಿಮ್ಗೂ ಅಲ್ಲಿ ಹೋದ್ಮೇಲೂ ಪ್ರಾಬ್ಲಮ್ಸ್ ಆಗೋ ಚಾನ್ಸಸ್ ಇರುತ್ತೆ. ಎಲ್ಲರಿಗೂ ಹಾಗೇ ಆಗುತ್ತೆ ಅಂತ ಅಲ್ಲ, ಅಥವಾ ಏನೇ ಸಣ್ಣ ಪುಟ್ಟ ಏನ್ ಪ್ರಾಬ್ಲಮ್ ಇತ್ತು ಅಂತಂದ್ರು ನಿಮ್ ಡಾಕ್ಟ್ರಿಗೆ ಕೇಳ್ರಿ, ನಿಮ್ ಡಾಕ್ಟ್ರಿಗೆ ತಕ್ಷಣ ಇನ್ಫಾರ್ಮ್ ಮಾಡ್ರಿ ಏನಿದೆ ಅಂತಂದು. ಹೇಳಿದ ತಕ್ಷಣ ಅವ್ರ ಡಾಕ್ಟರ್ ಏನ್ ಹೇಳ್ತಾರೆ ಆ ಟ್ರೀಟ್ಮೆಂಟ್ ತರ ನೀವು ನಡ್ಕೊಂಡ್ರಿ ಅಂತಂದ್ರೆ ಏನು ಪ್ರಾಬ್ಲಮ್ ಆಗಲ್ಲ. ಬೇಸಿಕ್ಲಿ ನಮ್ದು ಏನಿರುತ್ತೆ ಇಲ್ಲಿ ಪ್ಲಾನ್ ಅಂದ್ರೆ, ನಿಮ್ಗೆ ಆದಷ್ಟು ಮತ್ತೆ ಹಾಸ್ಪಿಟ್ಲಿಗೆ ಕರಿಬಾರ್ದು ಅಂತಂದ್ಬಿಟ್ಟು ಟ್ರೈ ಮಾಡ್ತೀವಿ, ನಿಮ್ಗೆ ಮತ್ತೆ ಎಕ್ಸ್ಪೋಜರ್ ಆಗದೆ ಇರೋ ಹಾಗೆ ನಾವು ನೋಡ್ಕೋತೀವಿ ಅಷ್ಟೇ.
ಬಾಕಿ ಬೇಸಿಕ್ ಸ್ಟ್ರಾಟಜಿ ಅಂತ ಅಂದ್ರೆ ಎಷ್ಟಾಗುತ್ತೆ ಅಷ್ಟು ನಿಮ್ದು ಹಾಸ್ಪಿಟ್ಲಿಗೆ ವಿಸಿಟ್ಸ್ ಕಡಿಮೆ ಮಾಡಬೇಕು ಅಂತ ಅನ್ನೋದು ಒಂದೇ ನಮ್ದು. ಡೆಲಿವರಿ ಆದ್ಮೇಲೆ ನಿಮ್ಗೆ ಅಕಸ್ಮಾತ್ ಬೇರೆ ಏನಾದ್ರು ಕಾಂಟ್ರಸೆಪ್ಷನ್ ಅಂದ್ರೆ ನೆಕ್ಸ್ಟ್ ಮಗುವಿಗೆ ಅಂತರ ಇಡೋದ್ರ ಬಗ್ಗೆ ನಿಮ್ಗೆ ಮತ್ತೇನಾದ್ರು ಬೇರೆ ಪ್ರೊಸೀಜರ್ ಬೇಕಿತ್ತು ಅಂತಂದ್ರೆ ನಿಮ್ ಡಾಕ್ಟರ್ ಜೊತೆ ಮಾತಾಡಿ ಅವರು ನಿಮ್ ಕಡಿಮೆ ವಿಸಿಟ್ಸ್ ಅಲ್ಲಿ ಏನ್ ಮಾಡ್ಬೇಕು ಅಂತ ಅನ್ನೋದು ಅವ್ರು ಹೇಳ್ತಾರೆ. ಮತ್ತೊಂದು ಹೇಳಬೇಕು, ಇವಾಗ ಫೈನಲಿ ಪ್ರಿವೆನ್ಷನ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ ವ್ಯಾಕ್ಸಿನೇಷನ್ ಬಗ್ಗೆ ಹೇಳೋದು ತುಂಬಾ ಇಂಪಾರ್ಟೆಂಟ್. ಸೊ ಪ್ರೆಗ್ನೆಂಟ್ ಇರೋರಿಗಂತೂ ನಾವು ವ್ಯಾಕ್ಸಿನೇಷನ್ ಇವಾಗ ಕೊಡ್ತಾ ಇಲ್ಲ, ಇನ್ನ ಅದು ಅಪ್ರೂವ್ ಆಗಿಲ್ಲ. ಆದ್ರೆ ಹಾಲು ಕುಡಿಸ್ತಾ ಇರೋ ಮಗುಗೆ ಅಂದ್ರೆ ಡೆಲಿವರಿ ಆದ್ಮೇಲೆ ಹಾಲು ಕುಡಿಸ್ತಾ ಇದ್ರು ಅಂತಂದ್ರೆ ಅಂತ ತಾಯಂದ್ರು ವ್ಯಾಕ್ಸಿನೇಷನ್ ತಗೋಬಹುದು. ಮನೆಯಲ್ಲಿರೋರು ಎಲ್ಲರೂ ವ್ಯಾಕ್ಸಿನೇಷನ್ ತಗೋರಿ. ಎಸ್ಪೆಷಲಿ ನಿಮ್ಮ ಮನೆಯಲ್ಲಿ ಯಾರು ಪ್ರೆಗ್ನೆಂಟ್ ಇದಾರೆ ಅಂತ ಅಂದ್ಬಿಟ್ಟು ಅಂದ್ರೆ ಅಂತೂ ಕಂಪಲ್ಸರಿ ನೀವು ತಗೊಂಡೆ ತಗೋರಿ. ಸೊ ವ್ಯಾಕ್ಸಿನೇಷನ್ ಮಾಡೋದ್ರಿಂದ ನೀವು ಎಲ್ಲರೂ ಪೂರ್ತಿ ಎಲ್ಲರೂ ನಮ್ಮ ಸಮಾಜ ಸೊಸೈಟಿ ಒಂದು ಪ್ರೆಗ್ನೆಂಟ್ ಇರೋರಿಗೆ ಹೆಲ್ಪ್ ಮಾಡ್ದಂಗಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಇಷ್ಟ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.